ಹಾಯ್, ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ಮಲೆನಾಡು ಸೈಡಿನ ಖಡಕ್ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮಾಡಲಿಕ್ಕೆ 4 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸಹ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ 1 ಲೋಟದಷ್ಟು. ಹಾಗೆ ನಾನು ಇಲ್ಲಿ ಚೆನ್ನಾಗಿ ನೀರನ್ನ ಬೇಯಿಸಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಬಿಸಿನೀರು. ಅದನ್ನು 1.5 ಲೋಟದಷ್ಟು ಬಿಸಿನೀರು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಲ್ಲಿ ಬಿಸಿನೀರು ತೊಗೋಬೋದು. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ನೀರನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದನ್ನು ನೀವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ನೀರು ಸಾಕಾಗಲಿಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕೋ ನೀರು, ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ನೀವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನೀವು ಆ್ಯಡ್ ಮಾಡ್ಕೊತಾ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಮಾಡ್ಕೋಬೋದು. ಹಾಗೆ ಉಪ್ಪನ್ನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್. ನೀವು ಸಡನ್ನಾಗಿ ನೀವು ಕೈ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ನೀರು ಬಿಸಿ ಇರೋದ್ರಿಂದ ಕೈ ಸುಡುತ್ತೆ. ಅದು ಸ್ವಲ್ಪ ಆರ್ತಾ ಆರ್ತಾ ಅಂದರೆ ಬಿಸಿ ಇದ್ದಾಗಲೇ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಜಾಸ್ತಿ ಬೇಗ ಸಡನ್ನಾಗಿ ಕೈ ಹಾಕಬೇಡ್ರಿ, ನಿಧಾನಕ್ಕೆ ಹಿಟ್ಟು ಹಾಕ್ತಾ ಹಾಕ್ತಾ ನೀವು ಕೈ ಹಾಕಿ ಈ ಥರ ಚೆನ್ನಾಗಿ ನಾದ್ಕೊಳ್ಳ್ರಿ. ಈ ಥರ ನಾದ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಖಡಕ್ಕಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ಅದರಲ್ಲಿ ನಾನು ಒಂದು ಸಣ್ಣ ಉಂಡೆನ ತೊಗೊಂಡ್ಬಿಟ್ಟು ಈ ಥರ ಚಪಾತಿ ಲಟ್ಸೋ ಮನೇಲಿ ನಾನು ಇದನ್ನು ಚೆನ್ನಾಗಿ ಹಿಟ್ಟನ್ನ ಹಾಕಿ ಅದ್ರ ಮೇಲೆ ಉಂಡೆನ ಇಟ್ಟು ನಾನು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಫ್ರೆಂಡ್ಸ್, ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಿದೆ, ಯಾವುದೇ ರೀತಿಯ ಮುರಿಯೋದಿಲ್ಲ, ಏನಿಲ್ಲ, ಎಷ್ಟು ನೀಟಾಗಿದೆ ನೀವು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ರೊಟ್ಟಿನ ಸುಡಲಿಕ್ಕೆ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ರೊಟ್ಟಿನ ಸುಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಇಷ್ಟ ಇಲ್ಲದೆ ಇರೋರು ಎಣ್ಣೆನ ಸಹಿತ ಹಚ್ಚಿ ರೊಟ್ಟಿನ ನೀವು ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಇಲ್ಲಿ ಕಾಟನ್ ಬಟ್ಟೆನ ರೊಟ್ಟಿ ಸುಡುವಾಗ ಅದ್ರ ಮೇಲೆ ಹಚ್ಚಿ ಸುಡಲಿಕ್ಕೆ ನಾನು ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ತವ ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್, ಅದ್ರ ಮೇಲೆ ನಾನು ಉದ್ದಿರುವಂತಹ ರೊಟ್ಟಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಬೆಂದ ನಂತರ ಫ್ರೆಂಡ್ಸ್ ನೋಡಿ, ನಾವು ಆ ಕಡೆ ಸೈಡ್ ಹಾಕಿರ್ತಲ್ಲ ಆ ಕಡೆ ಸೈಡು ನಾವು ಚೆನ್ನಾಗಿ ನೀರನ್ನ ಅಪ್ಲೈ ಮಾಡ್ಕೊಳ್ಬೋದು. ನಿಮಗೆ ನೀರು ಇಷ್ಟ ಇಲ್ಲ ಅಂದವರು ನೀವು ಇದ್ರ ಮೇಲೆ ಆಯಿಲ್ನ ಸಹ ಹಾಕ್ಕೊಂಡು ನೀವು ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೋಬೋದು. ಈಗ ಹಚ್ಚಿದ ನಂತರ ನಾನು ಮಗ್ಚೋಕೈ ತಗೊಂಡು ನಾನು ರೊಟ್ಟಿನ ಮಗ್ಚಾಕ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಈಗ ಇದಾಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಈಗ ಖಡಕ್ ರೊಟ್ಟಿ ಬೇಕು ಅನ್ನೋರು ಏನು ಮಾಡ್ತೀರಪ್ಪ ಅಂತಂದರೆ, ರೊಟ್ಟಿನೆಲ್ಲ ಬೇಯಿಸಿ ಬೇಯಿಸಿ ನೀವು ಹಿಟ್ಟಾದಮೇಲೆ ಈ ಥರ ಒಂದು ಅಗ್ಲ ಪೇಟಲ್ಲಿ ಬೇಯಿಸಿದಂಥ ಬಿಸಿ ಬಿಸಿ ರೊಟ್ಟಿನ ಈ ಥರ ನೀವು ಆರಿಸೋದ್ರಿಂದ ರೊಟ್ಟಿ ಖಡಕ್ಕಾಗಿ ಬರುತ್ತೆ. ಇಲ್ಲ ನನಗೆ ಸ್ಮೂತಾಗಿ ಬೇಕು ಅಂತ ಅನ್ನೋರು ಒಂದ್ರ ಮೇಲೆ ಒಂದು ಲೇಯರ್ ಮೇಲೆ ಒಂದು ಈ ಥರ ಜೋಡಿಸೋದ್ರಿಂದ ರೊಟ್ಟಿ ಸ್ಮೂತಾಗಿ ಇರುತ್ತೆ. ಗಟ್ಟಿ ಬೇಕು ಖಡಕ್ ಆಗಿರಬೇಕು ಅನ್ನೋರಿಗೆ ಖಡಕ್ ರೊಟ್ಟಿನೂ ಆ ಥರ ಮಾಡ್ಕೋಬೋದು, ಇಲ್ಲ ಸ್ಮೂತಾಗಿ ಬೇಕನ್ನೋರು ಈ ಥರ ಸಹ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಮಲೆನಾಡಿನ ಖಡಕ್ ರೊಟ್ಟಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಮರೀದೇ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ರಿಗೂ ಬಾಯ್, ಟೇಕ್ ಕೇರ್.